ಕಬ್ಜಾ ಸಿನಿಮಾ ನಿಮ್ಮೆಲ್ಲರ ಮನಸ್ಸಲ್ಲಿ ಇಷ್ಟೊಂದು ಕಬ್ಜಾ ಮಾಡಿದ್ದು ಭಾಳ ಖುಷಿಯಾಗಿದೆ. ಅಂತ ಕಬ್ಜಾ ಮಾಡಿರೋ ಸಿನಿಮಾದಲ್ಲಿ ನನ್ನ ಪಾತ್ರ ಅಷ್ಟೊಂದು ಸಿಗ್ನೇಚರ್ ಉಳ್ಕೊಂಡಿರೋದು ನನಗೆ ಭಾಳ ಹೆಮ್ಮೆ ತಂದಿದೆ. ಸಿನಿಮಾ ರಿಲೀಸ್ಗೂ ಮುಂಚೆ ನೀವೆಲ್ಲರೂ ತುಂಬ ಸಪೋರ್ಟ್ ಮಾಡಿದ್ರಿ, ಈಗಲೂ ತುಂಬ ಸಪೋರ್ಟ್ ಮಾಡ್ತಿದ್ದೀರಿ, ನಿಮ್ಮೆಲ್ಲ ಸಪೋರ್ಟ್ಗೂ ನಾವು ಋಣಿಯಾಗಿರ್ತೀವಿ. ಆ್ಯಕ್ಚುಲಿ ದೊಡ್ಡ ಬ್ಯಾಲೆ ಸಿನಿಮಾ ಮಾಡೋದಕ್ಕೆ ಡೇಟ್ಸು ತುಂಬ ಸಮಸ್ಯೆ ಇರುತ್ತೆ. ಮೂರು ತಿಂಗಳು ನಾನು ಕಂಟಿನ್ಯೂಸ್ ಆಗಿ ಗುಂಡು ಮಾಡಿಸ್ಕೋಬೇಕಾಯ್ತು. ಚಂದ್ರ ಸರ್ ಫಸ್ಟ್ ಡೇ ಸೆಟ್ ಕರೆದಾಗಲೇ ಗುಂಡು ಮಾಡಿಸ್ಬೇಕು, ನನಗೆ ಇದೇ ಡಗ್ ಅಂತ ನನಗೆ ಬೇರೆ ಸಿನಿಮಾ ಕಮಿಟ್ಮೆಂಟ್ ನಡೆದಿತ್ತು. ಈ ವಾಸ್ ಸೋ ಕಮಿಟೆಡ್ ಡೈರೆಕ್ಟರ್, ಅವತ್ತೇ ಬಾಂಬೆಗೆ ಫೋನ್ ಮಾಡಿ 75,000 ಖರ್ಚು ಮಾಡಿ ನನಗೆ ವಿಗ್ ತರಿಸ್ತಾರೆ, ನಾನು ಅವತ್ತೇ ತಲೆ ಬೋಳಿಸ್ತೀನಿ ಕಮಿಟೆಡ್ ಆಗಿರ್ಬೇಕು ನಾನು ಅಂತೇಳಿ. ಯಾಕಂದರೆ ಸೆಟ್ಟಿಂದ ಹೆಚ್ಚು ಹೋದರೆ ಮನಸ್ಸು ಚೇಂಜ್ ಆಗಿಬಿಡ್ಬೋದು, ಭಯ ಆಗ್ಬೋದು ಅಂತೇಳಿ. ಅದು ಆಮೇಲೆ ನಾನು ಚಂದ್ರ ಸರ್ ಚರ್ಚೆ ಮಾಡಿ ಚರ್ಚೆ ಮಾಡಿ ಉಟ್ಕೊಂಡಂಥ ಪಾತ್ರ ಮಸೂದ್. ಜನ ಅಪ್ಪಿ ಮುದ್ದಾಡ್ ನೋಡ್ತಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ, ಯಾಕೆಂದರೆ ನಾವು ಎಷ್ಟು ದುಡ್ಡು ತೊಗೊಳ್ತೀವಿ ಏನು ಮಾಡ್ತೀವಿ ಮುಖ್ಯ ಅಲ್ಲ, ಆದರೆ ಆ ಪಾತ್ರನ ಚೆನ್ನಾಗಿದೆ ಅಂತ ಒಪ್ಕೊಳ್ತಾರಲ್ಲ. ಇಂಥ ಮಲ್ಟಿ ಸ್ಟಾರ್ ಸಿನಿಮಾದಲ್ಲಿ ನಂದೊಂದು ಪಾತ್ರ ನೆನಪಲ್ಲಿ ಉಳ್ಕೊಳ್ಳೋದಲ್ಲ, ಈ ಪಾತ್ರ ಕೊಟ್ಟ ಚಂದ್ರ ಸರ್ಗೆ ನಾನು ಋಣಿಯಾಗಿದ್ದೀನಿ. ಚಂದ್ರ ಸರ್, ಲವ್ ಯು ಸೋ ಮಚ್.